ಅತಿಥಿ ದೇವೋಭವ ಈ ಕಾರ್ಯಕ್ರಮಕ್ಕೆ ಮೆರಗನ್ನು ತಂದಿರುವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ಎನ್ ಸಿ ಚಂದ್ರಪ್ಪನವರು ಮಕ್ಕಳನ್ನು ಹಾಗೂ ಈ ಕಾರ್ಯಕ್ರಮವನ್ನು ಕುರಿತು ಕೆಲವು ಹಿತನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇನೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರೇ ವಿ ಕೆ ಸಂಸ್ಥೆಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ ಬೋಧಕ ಬೋಧಕೇತರ ಸಿಬ್ಬಂದಿಯವರೇ ಪ್ರೀತಿಯ ವಿದ್ಯಾರ್ಥಿಗಳೇ ಆತ್ಮೀಯ ಪೋಷಕರೇ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯರೇ ನಿಮಗೆಲ್ಲರಿಗೂ ಸಹ ಕೇಸುವಿಕೆ ಉತ್ಸವದ ಉಲ್ಲಾಸದ ಸಡಗರದ ಸಂಭ್ರಮದ ಉತ್ಸಾಹದ ಶುಭಾಶಯಗಳು ನಹಿ ಜ್ಞಾನೇನ ಸದೃಶ್ಯಂ ಅನ್ನುವಂಥ ಒಂದು ಮಾತಿದೆ ಈ ಜಗತ್ತಲ್ಲಿ ಜ್ಞಾನಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥದ್ದು ಬೇರೆ ಯಾವುದೂ ಇಲ್ಲ ಅಂತಕ್ಕಂಥದ್ದು ಒಂದು ಕಾಲ ಇತ್ತು ದುಡ್ಡೆ ದೊಡ್ಡಪ್ಪ ಅನ್ನುವಂಥ ಕಾಲ ಆದರೆ ಈಗ ಅದು ಬದಲಾಗಿದೆ ದುಡ್ಡೇ ದೊಡ್ಡಪ್ಪ ಅಲ್ಲ ವಿದ್ಯೆ ಅದರಪ್ಪ ಅನ್ನುವಂಥ ಕಾಲದಲ್ಲಿ ನಾವು ಇವತ್ತಿದ್ದೀವಿ ಕಾರಾಂತರ ಒಂದು ಕಡೆ ಒಂದು ಮಾತು ಹೇಳ್ತಾರೆ ನಿಮ್ಮ ಮಕ್ಕಳಿಗೆ ನೀವು ಆಸ್ತಿಯನ್ನು ಮಾಡಬೇಡಿ ನಿಮ್ಮ ಮಕ್ಕಳಿಗೆ ನೀವು ಆಸ್ತಿಯನ್ನು ಮಾಡಬೇಡಿ ನಿಮ್ಮ ಮಕ್ಕಳನ್ನೇ ಆಸ್ತಿಯನ್ನಾಗಿಸಿ ಅಂತಕ್ಕಂಥದ್ದು ಮಕ್ಕಳೇ ನಿಜವಾಗಿರ್ತಕ್ಕಂಥ ಆಸ್ತಿ ಆ ಮಕ್ಕಳಿಗೆ ಇವತ್ತಿನ ಈ ವಿಕಾರಗಳ ಮಧ್ಯೆ ನಾವೊಂದು ಸಂಸ್ಕಾರವನ್ನು ಕಲಿಸಬೇಕಾಗಿದೆ ಒಳ್ಳೆಯ ಶಿಕ್ಷಣವನ್ನು ನೀಡಬೇಕಾಗಿದೆ ಸ್ವಾಮಿ ವಿವೇಕಾನಂದರು ಹೇಳ್ತಾ ಹೋಗ್ತಾರೆ ಮಕ್ಕಳಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ಆ ಸುಪ್ತ ಪ್ರತಿಭೆಯನ್ನು ಹೊರತರ್ತಕ್ಕಂಥದ್ದೇ ಶಿಕ್ಷಣ ಅಂತಕ್ಕಂಥದ್ದು ಮಾನವೀಯತೆಯ ವಿಕಾಸವೇ ಶಿಕ್ಷಣ ಅಂತಕ್ಕಂಥದ್ದು ಅವರು ಇನ್ನೂ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ ನೋಡಿ ಇಲ್ಲಿ ಪ್ರತಿಯೊಂದು ಮಗು ಹುಟ್ಟುವಂಥ ಸಂದರ್ಭದಲ್ಲಿ ವಿಶ್ವ ಮಾನವನಾಗೆ ಹುಟ್ಟ್ತಾ ಹೋಗ್ತಾನೆ ಆದರೆ ಈ ಸಮಾಜ ಅವನನ್ನು ಜಾತಿ ಮತ ಪಂಥ ವರ್ಗ ವರ್ಣ ಇವೆಲ್ಲವುಗಳಿಂದ ಅವನನ್ನು ಅಲ್ಪ ಮಾನವನನ್ನಾಗಿ ಮಾಡ್ತಾ ಹೋಗ್ತದೆ ಆ ಅಲ್ಪ ಮಾನವನನ್ನು ಮತ್ತೆ ವಿಶ್ವ ಮಾನವನನ್ನು ಆಗಿಸುವಂಥದ್ದೇ ಶಿಕ್ಷಣ ಆಗಬೇಕು ಆ ಬದ್ಧನನ್ನು ಬುದ್ಧನನ್ನಾಗಿಸುವಂಥದ್ದೇ ಶಿಕ್ಷಣ ಆಗಬೇಕು ನಿಮ್ಮ ಎದೆಯ ಧ್ವನಿಯನ್ನು ಎಚ್ಚರಿಸುವಂಥದ್ದೇ ಶಿಕ್ಷಣ ಆಗಬೇಕು ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳನ್ನಾಗಿಸುವಂಥದ್ದೇ ಶಿಕ್ಷಣ ಆಗಬೇಕು ಮತ ಮನುಜ ಮತವಾಗಬೇಕು ಪಥ ವಿಶ್ವಪಥವಾಗಬೇಕು ಮಾನವ ವಿಶ್ವಮಾನವನಾಗಬೇಕು ಅಂತಕ್ಕಂಥ ಒಂದು ವಿಶ್ವ ಮಾನವ ಸಂದೇಶವನ್ನು ನಾವಿವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅವರು ಹೇಳ್ತಕ್ಕಂಥದ್ದು ಅದನ್ನೇ ನೀವೇನಾದರೂ ಆಗಿ ಮೊದಲು ಮನುಷ್ಯತ್ವ ಇರ್ತಕ್ಕಂಥ ಮಾನವರಾಗಿ ಅಂತಕ್ಕಂಥದ್ದು ನಾವೆಲ್ಲರೂ ಸಹ ಮನುಷ್ಯತ್ವ ಇರ್ತಕ್ಕಂಥ ಮಾನವರಾಗಬೇಕು ಅಂತಕ್ಕಂಥದ್ದು ನೋಡಿ ಇಲ್ಲಿ ನಮ್ಮ ಸಿದ್ಧಯ್ಯ ಪುರಾಣಿಕರು ಒಂದು ಮಾತು ಹೇಳ್ತಾ ಹೋಗ್ತಾರೆ ನೀನು ಏನಾದರೂ ಆಗು ರಾಜಕಾರಣಿಯಾಗು ರಾಷ್ಟ್ರ ಭಕ್ತನೇ ಆಗು ಕಲೆಗಾರನಾಗು ವಿಜ್ಞಾನಿಯಾಗು ವ್ಯಾಪಾರಿಯಾಗು ಏನಾದರೂ ಆಗು ನೀ ಬಯಸಿದಂತಾಗು ಏನಾದರೂ ಸರಿ ಸರಿಯೇ ನಿನ್ನಿಚ್ಚೆಯಂತಾಗು ಆದರೆ ಮೊದಲು ಮಾನವನಾಗುವಂತಕ್ಕಂಥದ್ದು ಆ ಮಾನವನಾಗ್ತಕ್ಕಂಥ ಮನುಷ್ಯತ್ವ ಇರ್ತಕ್ಕಂಥ ಮಾನವನಾಗ್ತಕ್ಕಂಥದ್ದು ಬಹಳ ಮುಖ್ಯ ಇಲ್ಲಿರ್ತಕ್ಕಂಥ ನೀವೇ ನಾಳೆ ಡಾಕ್ಟ್ರುಗಳಾಗ್ತೀರಾ ಇಂಜಿನಿಯರ್ಗಳಾಗ್ತೀರಾ ಮ್ಯಾನೇಜರ್ಗಳಾಗ್ತೀರಾ ಮೇಸ್ಟ್ರುಗಳಾಗ್ತೀರಾ ಏನಾದರೂ ಆಗಿ ಆದರೆ ಮನುಷ್ಯತ್ವ ಇರ್ತಕ್ಕಂಥ ಡಾಕ್ಟ್ರುಗಳಾಗಬೇಕು ಮನುಷ್ಯತ್ವ ಇರ್ತಕ್ಕಂಥ ಮೇಸ್ಟ್ರುಗಳಾಗಬೇಕು ಮನುಷ್ಯತ್ವ ಇರ್ತಕ್ಕಂಥ ಇಂಜಿನಿಯರ್ಗಳಾಗಬೇಕು ಅದು ಬಹಳ ಮುಖ್ಯ ಇಲ್ಲಿ ಅಂದು ಹಿಂದೆ ಗುರುವಿದ್ದ ಮುಂದೆ ಗುರಿ ಇತ್ತು ಸಾಗುತ್ತಿತ್ತು ವೀರರ ದಂಡು ಆದರೆ ಇವತ್ತು ಹಿಂದೆ ಗುರುವಿಲ್ಲ ಮುಂದೆ ಗುರಿ ಇಲ್ಲ ಸಾಗುತ್ತಿದೆ ಹೇಡಿಗಳ ದಂಡು ಅನ್ನುವಂಥ ಒಂದು ಕಾಲದಲ್ಲಿ ಇವತ್ತು ನಾವು ಇದ್ದೇವೆ ಆ ವಿದ್ಯಾರ್ಥಿಗಳಿಗೆ ಸರಿಯಾದಂಥ ಗುರಿಯನ್ನು ತೋರಿಸ್ತಕ್ಕಂಥ ಗುರುಗಳ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ಒಂದು ಜವಾಬ್ದಾರಿಯೂ ಸಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಅಹಂಕಾರಗಳನ್ನು ಬಿಡಬೇಕು ನಮ್ಮಲ್ಲಿರ್ತಕ್ಕಂಥ ಸಂಕುಚಿತವಾಗಿರ್ತಕ್ಕಂಥ ಭಾವನೆಗಳನ್ನು ಬಿಡ್ತಾ ಹೋಗಬೇಕು ಜೆ ಎಸ್ ಎಸ್ ಅವರು ಒಂದು ಕಡೆ ಹೇಳ್ತಾರೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ ಹತ್ತಿರವಿದ್ದು ದೂರ ನಿಲ್ಲುವೆವು ನಾನು ಎನ್ನುವ ಅಹಮ್ಮಿನ ಕೋಟೆಯಲ್ಲಿ ಹೊಂದಿಕೆ ಎಂಬುದು ಎಷ್ಟು ಕಷ್ಟವೋ ನಾಲ್ಕು ದಿನಗಳ ಈ ಬದುಕಿನಲ್ಲಿ ಅಂತ ನಾವೆಲ್ಲರೂ ಹತ್ರ ಹತ್ರ ಇದ್ದೀವಿ ಆದರೆ ಮನಸ್ಸುಗಳು ದೂರ ದೂರ ಆಗ್ತಾ ಇದ್ದಾವೆ ಆ ಮನಸ್ಸುಗಳು ಒಂದಾಗಬೇಕು ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಅಹಂಕಾರವನ್ನು ಬಿಡಬೇಕು ನಮ್ಮಲ್ಲಿರ್ತಕ್ಕಂಥ ಸಂಕುಚಿತ ಭಾವನೆಯನ್ನು ಬಿಡಬೇಕು ಆ ಅಹಂಕಾರ ಅನ್ನುವಂಥದ್ರ ಬಗ್ಗೆನೇ ಭಗವದ್ಗೀತೆಯಲ್ಲಿ ಹೇಳ್ತಾರೆ ನೋಡಿ ನಾವು ಎಷ್ಟು ಅಹಂಕಾರವನ್ನು ಪಡ್ತೀವಿ ಅಂತಂದರೆ ನಮ್ಮದು ಏನು ಇಲ್ಲ ಅಂತಂದ್ರೂ ಅಹಂದಿಂದ ನಾವು ವರ್ತಿಸ್ತಾ ಹೋಗ್ತೀರಿ ಇಲ್ಲಿ ಹೇಳ್ತಾರೆ ನೋಡಿ ಭಗವದ್ಗೀತೆಯಲ್ಲಿ ಹುಟ್ಟಿದಾಗ ನೀ ಅಳುತ್ತಿದ್ದೆ ಮಡಿದಾಗ ನಿನ್ನವರು ಅಳುತ್ತಿದ್ದರು ಹುಟ್ಟಿದಾಗ ನಿನಗೆ ವಸ್ತ್ರ ತೊಡಿಸುವರು ಮಡಿದಾಗ ನಿನ್ನ ವಸ್ತ್ರವ ಬಿಚ್ಚುವರು ಹುಟ್ಟಿದಾಗ ಹುಡುಕುವರು ನಿನಗೆ ನೂರೆಂಟು ನಾಮ ನೂರಾರು ಹೆಸರುಗಳನ್ನು ಹುಡುಕ್ತೀವಿ ಮಡಿದ ಮೇಲೆ ಶವ ಎಂದೇ ನಿನ್ನ ನಾಮ ಸತ್ ಮೇಲೆ ಶವ ಹೆಣ ಅಂತಲೇ ನಿನ್ನೆಸರು ನೀನೇನನ್ನೂ ಗಳಿಸದೆ ಬಂದೆ ನಾವೇನೂ ತಗೊಂಡು ಬಂದಿಲ್ಲ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಮಡಿದಾಗ ನೀನು ಗಳಿಸಿದ್ದನ್ನು ಕಳ್ಕೊಂಡೆ ಓ ಮಾನವ ಸತ್ತಾಗ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ನೀನು ನಿನ್ನದು ಎನ್ನಲು ನಿನಗೇನಿದೆ ನಿನಗೆ ಜನ್ಮ ಕೊಟ್ಟವರು ಮತ್ತೊಬ್ಬರು ನಿನಗೆ ಹೆಸರು ಕೊಟ್ಟಿದ್ದು ಮತ್ತೊಬ್ಬರು ನಿನಗೆ ಜ್ಞಾನ ಹೇಳಿಕೊಟ್ಟಿದ್ದು ಮತ್ತೊಬ್ಬರು ಕಡೆಗೆ ನಿನ್ನ ಅಂತ್ಯ ಸಂಸ್ಕಾರವನ್ನು ನೆರವೇ ನೆರವೇರಿಸುವಂಥವರು ನಿರ್ವಹಿಸುವಂಥವರು ಕೂಡ ಮತ್ತೊಬ್ಬರೇ ನಾನು ಎಂದು ಅಹಂಕರಿಸಲು ನಿನ್ನಲ್ಲಿ ಏನಿದೆ ಆ ಅಹಂಕಾರವನ್ನು ನಾವು ಬಿಡಬೇಕಾಗಿದೆ ಅಹಮ್ಮನ್ನು ಬಿಟ್ಟಾಗ ಪ್ರಾಮಾಣಿಕತೆಯಿಂದ ನಡ್ಕೊಂಡಾಗ ನ್ಯಾಯಯುತವಾದಂಥ ಮಾರ್ಗದಲ್ಲಿ ಹೋದಾಗ ಅದು ನಿಜವಾಗಿರ್ತಕ್ಕಂಥ ದೇವರ ಕೆಲಸ ಅಂತಕ್ಕಂಥದ್ದು ಅದನ್ನೇ ನಮ್ಮ ಡಿ ವಿ ಜಿ ಅವರು ಒಂದು ಕಡೆ ಹೇಳ್ತಾರೆ ಇಳೆಯಿಂದ ಮೊಳಕೆ ಒಡೆಯುವಂದು ತಮಟೆಗಳಿಲ್ಲ ಫಲ ಮಾಗುವೊಂದು ತುತ್ತೂರಿ ದನಿಯಿಲ್ಲ ಬೆಳಕೀವ ಸೂರ್ಯ ಚಂದ್ರರ ಒಂದು ಅವರದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಸದ್ದಿಲ್ಲ ಹೊಲಿ ನಿನ್ನ ತುಟಿಗಳ ನೋಡಿ ಇಳೆಯಿಂದ ಆ ಒಂದು ಮೊಳಕೆ ಒಡೆಯುವಂಥ ಸಂದರ್ಭದಲ್ಲಿ ಯಾವುದೇ ಜಾಗಟೆ ತಮಟೆಗಳನ್ನು ಹೊಡ್ಕೊಂಡು ಬರೋದಿಲ್ಲ ಅದು ಅದೇ ರೀತಿಯಾಗಿ ಫಲ ಮಾಗುವಂಥ ತನ್ಪಾಡಕ್ತಾನು ಮಾಗ್ತಾ ಹೋಗ್ತದೆ ಯಾವುದೇ ರೀತಿಯಾಗಿರ್ತಕ್ಕಂಥ ತುತ್ತೂರಿ ಧ್ವನಿಗಳಿಲ್ಲ ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥ ಸೂರ್ಯ ಚಂದ್ರ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸದ್ದನ್ನು ಮಾಡೋದಿಲ್ಲ ಆದರೆ ನಾವು ಬಡಬಡಾಯಿಸ್ತಾ ಹೋಗ್ತೀವಿ ನಮ್ಮ ತುಟಿಗಳನ್ನು ನಾವು ಹೊಲ್ಕೊಂಡು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಮಾಡುವಂಥದ್ರ ಕಡೆಗೆ ಹೋಗಿದ್ದೆ ಆದರೆ ನೀವು ಮಾಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ರೆ ಅದೇ ದೇವರ ಕೆಲಸ ಅಂತಕ್ಕಂಥದ್ದು ಹುಳ್ಳವರು ಶಿವಾಲಯವು ಮಾಡುವರಯ್ಯ ನಾನೇನು ಮಾಡಲಯ್ಯ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇವನ್ನ ಕಳಶವಯ್ಯ ಅನ್ನುವಂಥ ನಿಟ್ಟಿನಲ್ಲಿ ಹೇಗೆ ನಮ್ಮಲ್ಲೇ ದೇವರನ್ನು ಕಾಣ್ತಾ ಹೋಗಬೇಕು ಹಾಗೆ ವಿದ್ಯಾರ್ಥಿಗಳನ್ನೇ ಕುರಿತಂತೆ ಕುವೆಂಪು ಅವ್ರು ಹೇಳ್ತಾ ಹೋಗ್ತಾರೆ ನೋಡಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಒಬ್ಬ ಗೌರವಾನ್ವಿತ ತಪಸ್ವಿ ಇದ್ದಂತೆ ವಿದ್ಯಾರ್ಜನೆಯ ಸಮಯ ಅಂತಂದರೆ ಅದು ಆತ್ಮಶಕ್ತಿ ಸಂಗ್ರಹದ ಕಾಲ ನೀವೆಲ್ಲರೂ ಸಹ ಭತ್ತವನ್ನು ತುಂಬುವಂಥ ಚೀಲಗಳಾಗಬಾರ್ದು ಭತ್ತವನ್ನು ತುಂಬುವಂತಹ ಗದ್ದೆಗಳಾಗಬೇಕು ಅಂತಂದರೆ ನೀವು ಆ ಸಂಕುಚಿತ ಭಾವನೆಯನ್ನು ಬಿಟ್ಟು ವಿಶಾಲವಾಗಿರ್ತಕ್ಕಂಥ ಭಾವನೆಯನ್ನು ಬೆಳೆಸ್ಕೊಳ್ತಾ ಹೋಗಬೇಕು ನೀವು ಬೆಳಕಾಗಬೇಕು ಅಂತಕ್ಕಂಥದ್ದು ನೋಡಿ ಜನಪದ ಸಾಹಿತ್ಯದಲ್ಲಿ ಒಬ್ಬ ತಾಯಿ ಹೇಳ್ತಾ ಹೋಗ್ತಾಳೆ ಆಚಾರಕ್ಕೆ ಅರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ನನಕಂದ ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಅಂತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಒಂದು ಜ್ಯೋತಿ ನೀವಾಗಲಿ ಆ ಬೆಳಕು ನೀವಾಗಲಿ ಆ ಬೆಳಕನ್ನು ನೀಡ್ತಕ್ಕಂಥ ಬೆಳಕನ್ನು ಪ್ರೋತ್ಸಾಹಿಸ್ತಕ್ಕಂಥ ಒಂದು ಹಣತೆಯಿಂದ ಮತ್ತೊಂದು ಹಣತೆ ಬೆಳಗುವಂತಹ ಎಲ್ಲ ರೀತಿಯಾಗಿರ್ತಕ್ಕಂಥ ಜವಾಬ್ದಾರಿಗಳನ್ನು ಪೋಷಕರು ಗುರುವೃಂದದವರು ನಿರ್ವಹಿಸಲಿ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತೇಳಿ ಈ ಒಂದು ಒಂದೆರಡು ಮಾತುಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇದು ಮನರಂಜನೆಯ ಸಮಯ ಮಾತಿಗೆ ಅಷ್ಟು ಹಿತ ಇಲ್ಲ ಅಂತ ನಾನು ಭಾವಿಸಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ ಒಳ್ಳೆಯದಾಗ್ಲಿ ಈ ಶೈಕ್ಷಣಿಕ ಸಾಲಿನಲ್ಲಿ ಒಳ್ಳೆಯ ಅಂಕಗಳು ಬರಲಿ ನಿಮಗೂ ಪೋಷಕರಿಗೂ ಸಂಸ್ಥೆಗೂ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಶುಭವನ್ನು ಕೋರ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮಕ್ಕಳನ್ನು ಹಾಗೂ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಿತನುಡಿಗಳನ್ನಾಡಿದಂತಹ ಎನ್ ಸಿ ಚಂದ್ರಪ್ಪನವರಿಗೆ ನನ್ನ ವಂದನೆಗಳು